ನೋಡಿ, ನಾವು ಇವತ್ತು 5 ಜನ ಲೀಡರ್ಸ್ ಹೋಗ್ತಾ ಇದ್ದೀವಿ. ನಾನು, ಸಲೀಮು, ಪರಮೇಶ್ವರು, ನಾರಾಯಣ ಸ್ವಾಮಿ, ಅಲ್ಲಿ ಮಿಕ್ಕಿದವರೆಲ್ಲ ಅಲ್ಲೇ ಬರ್ತಾರೆ, ಅಲ್ಲೇ ಬರಕ್ಕೆ ಹೇಳಿದೀವಿ. ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಎಲ್ಲ ಆರ್ಗನೈಸೇಷನ್ ಮಾಡಬೇಕು ಅಂತ. ಸೊ ಒಂದೊಂದು ಏರಿಯಾ ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. ಆ ಲೋಕಲ್ ಕಾರ್ಯದರ್ಶರು, ಉಪಾಧ್ಯಕ್ಷರುಗಳು ಅವರೆಲ್ಲ ಸೇರಿ ಪರಮೇಶ್ವರು ತುಮಕೂರಲ್ಲಿ ಹತ್ಕೊಳ್ತಾರೆ. ಅಲ್ಲಿ ನಮ್ಮ ಅನೇಕ ಲೀಡರ್ಗಳು, ಆ ಭಾಗದವರೆಲ್ಲ ಅಲ್ಲೇ ಅವರು ಹತ್ಕೊಳ್ಬೇಕು ಅಂತ ಹೇಳಿದ್ದೀವಿ. ಸೊ ನಾಳೆ ನನಗೆ ಈ ಒಂದು ಮಾಧ್ಯಮದ ಒಂದು ಟೈಮ್ ಕೊಟ್ಬಿಟ್ಟಿದ್ದೀನಿ, ಒಂದು ತಿಂಗಳಿಂದನೇ ಕೊಟ್ಬಿಟ್ಟಿದ್ದೆ. ಅದಾದಮೇಲೆ ಶಿವಮೊಗ್ಗ ಹೋಗ್ತೀನಿ. ಶಿವಮೊಗ್ಗ ಆದಮೇಲೆ ತಿರ್ಗಾ ಒಳಲ್ಕೆರೆ, ಚಿತ್ರದುರ್ಗ ಅವೆಲ್ಲ ಕೂಡ ಇಟ್ಕೊಂಡಿದ್ವಿ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆಮೇಲೆ ಅಸೆಂಬ್ಲಿ ಶುರು ಆಗ್ತದೆ. ಆಮೇಲೆ ಸ್ವಲ್ಪ ಒಂದು 3-4 ದಿನ ಗ್ಯಾಪ್ ಕೊಡ್ತೀವಿ. ಮಧ್ಯದಲ್ಲಿ ನಾನು ಮಂಡ್ಯ ಮುಗಿಸ್ತಾ ಇದ್ದೀನಿ, ಮಳವಳ್ಳಿ ಮದ್ದೂರು ಎಲ್ಲ ಕೂಡ ಮುಗಿಸ್ತಾ ಇದ್ದೀನಿ. ಆಮೇಲೆ ಮೈಸೂರು ಕಡೆ ಹೋಗ್ತಾ ಇದ್ದೀನಿ ಒಂದು 2-3 ದಿನ. ಯಾವ ನೋಡ್ರಿ, ಬೇರೆ ಸಿದ್ದರಾಮಯ್ಯ ಅನ್ನೋದೇನಂದ್ರೆ ಒಂದ್ ಕಡೆಯಿಂದ ಕಂಟಿನ್ಯೂಸ್ ಹಾಕೊಂಡಿದ್ದಾರೆ. ನಮ್ಗೆ ಇಲ್ಲಿ ಅಕ್ಕಪಕ್ಕ ಇದೆಯಲ್ಲ, ನಾವು ಹೋಗೋದು ಬರೋದು, ಹೋಗೋದು ಬರೋದು, ಹಾಲ್ಟಿಂಗು ಇವೆಲ್ಲ ಕೂಡ ವಿಚಾರ ಇದೆ. ಜನ ಏನು ಸೇರ್ತಾ ಇದ್ದಾರೆ ನೀವು ನೋಡ್ತಾ ಇದ್ರಲ್ಲ, ನಿಮ್ಮ ಕ್ಯಾಮರಾಗಳ ನೋಡ್ತಾ ಇದ್ರಲ್ಲ, ಬಿಜೆಪಿಯವರು ಜನತಾದಳದವ್ರಿಗೆ ಇಬ್ಬರಿಗೂ ಕೂಡ ಹಿಂಸೆ ಆಗ್ತಾ ಇದೆ. ಏಕೆಂದ್ರೆ ನಮಗೆ ಸಿಗ್ತಾರಂತ ಒಂದು ಬೆಂಬಲ ತೋರಿಸಿ ನಾವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದೆ. ಈಗ ನಾನು ಚಿತ್ರದುರ್ಗ ಜಿಲ್ಲೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಈಗ ಮೊನ್ನೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ 5,000 ಕೋಟಿ ಬಜೆಟ್ ಅಲ್ಲಿ. ನಾವು 15,000 ಕೋಟಿ ಬಂಡವಾಳ ಹಾಕಿದೀವಲ್ಲ ನ್ಯಾಷನಲ್ ಪ್ರಾಜೆಕ್ಟ್ ಅಂತ, ಕೃಷ್ಣನ ಕೊಡ್ಬೋದಾಯ್ತಲ್ಲ, ಮೇಕೆದಾಟು ಏನಾದ್ರು ಒಂದು ಪರಿಹಾರ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡ್ಬೋದಾಯ್ತಲ್ಲ, ಅದಕ್ಕೆ ಯಾವುದಕ್ಕೂ ಕೊಟ್ಟಿಲ್ಲ. ವಾಟರ್ ಶೇರಿಂಗ್ ಏನಿದೆಯಲ್ಲ, ಆ ಶೇರಿಂಗು ಕಾವೇರಿ ನೀರದೇ ಒಂದು ದೊಡ್ಡ ಹಿನ್ನ ಶಕ್ತಿ ಕೊಡುವಂಥದ್ದಿದೆ. ನಿನ್ನೆಲ್ಲ ನಾವೆಲ್ಲ ಕೂತ್ಕೊಂಡು ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲ ನಾವೆಲ್ಲ ಮಾತಾಡಿದ್ದೀವಿ. ಹಂಗೆ ರೈತರ ಬದುಕಿನ ಬಗ್ಗೆ ನಾವು ಕಾರ್ಯಕ್ರಮನ ಜನರ ಮುಂದೆ ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತೀವಿ. ನಮ್ಮ ಯಾತ್ರೆ ಯಡಿಯೂರಪ್ಪನವರು ಪಂಚರ್ ಆಯಿತು ಅಂತೇಳಿ, ಇನ್ನೊಬ್ಬರು ಪಂಚರ್ ಆಯ್ತು ಅಂತೇಳಿ, ನನ್ನ ಪಂಚರ್ ಆಯ್ತದೋ, ಅವ್ರ ಟೈರ್ ಪಂಚರ್ ಆಯ್ತದೋ, ಅವ್ರ ಗಾಡಿ ಪಂಚರ್ ಆಯ್ತಾರೋ, ಯಾರ್ಯಾರು ಪಂಚರ್ ಆಯ್ತಾರೆ ಅಂತ ಜನರು ಮತದಾರರು ತೀರ್ಮಾನ ಮಾಡ್ತಾರೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.